ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಮರಿಸ್ವಾಮಿ ಅಂತ ಹೇಳಿ, ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀವಿ. ಜಿಲ್ಲಾ ಪಂಚಾಯತಿನಲ್ಲಿ ಮರಿಸ್ವಾಮಿ ಅಂತ ಹೇಳಿ. ಇವತ್ತು ನಿಮ್ಗೆ ಎನ್ ಆರ್ ಐ ಸಿ ವಿಷಯಕ್ಕೆ ಸಂಬಂಧಪಟ್ಟ ಆ ವಿಷಯಕ್ಕಿಂತ ಒಂದು ಹೊಸ ಟಾಪಿಕ್ ಅಂದ್ರೆ ಒಂದು ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ವಿಷಯ ನಿಮ್ಗೆ ಆ ವಿಷಯನು ನೆನಪಿನಲ್ಲಿ ಇರಲಿ, ಆ ವಿಷಯನು ನೀವು ಮಾಡ್ಬೋದು ಅಂತೇಳಿ ನಿಮ್ಮ ನಿಮ್ಮ ಫೀಲ್ಡ್ ಲೆವೆಲಲ್ಲಿ ಆ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಮಗೂ ಒಂದು ಅವಕಾಶ ಕೊಟ್ರೆ ಒಂದು 5-10 ನಿಮಿಷದಲ್ಲಿ ನಾವು ನಿಮಗೆ ಹೇಳಿ ಮುಗಿಸ್ತೇವೆ. ಬಟ್ ನಾನು ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಸೆಕ್ಷನ್ ಅಂತ ಹೇಳಿ ಆ ಕೆಲಸದಲ್ಲಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತೀನಿ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಇಲ್ಲಿ ಮುಖ್ಯವಾಗಿ ನಿಮ್ಗೆಲ್ಲರದ್ದು ನಿಮ್ಮ ಏನೇನು ವರ್ಕ್ ಅಂತೇಳಿ ನನಗೆ ಗೊತ್ತಿದೆ. ಬಟ್ ಜನರಲ್ ಆಗಿ ನಿಮಗೆ ಕೇಳ್ತೀನಿ, ನೀವು ಆಲ್ಮೋಸ್ಟ್ ಅದು ಎನ್ ಆರ್ ಜಿ ರಿಲೇಟೆಡ್ ವರ್ಕ್ ಮಾಡ್ತಕ್ಕಂಥವ್ರು ಸರ್, ಎನ್ ಆರ್ ಜಿ ಅದೇ ಸಂಪಟ್ಟಾಗಿ ವರ್ಕ್ ಮಾಡ್ತಕ್ಕಂಥವ್ರು ಗ್ರಾಮ ಪಂಚಾಯತಿಯಲ್ಲಿ ಇದ್ದು ಏನೇನು ಕೆಲಸ ಮಾಡ್ತಿರ್ತೀರಿ? ಫೈನ್ ಅಪ್ಡೇಟ್ ಸರ್ವೆ ಬೇರೆ ಬೇರೆ ಮತ್ತಿನ ಫೀಲ್ಡ್ ಹೋಗಿ ಹೌದಾ? ಆಲ್ಮೋಸ್ಟ್ ಅದು ನನಗೆ ಅದು ಜನರಲ್ ಆಗಿ ನಿಮ್ಮ ಬಗ್ಗೆ ನನಗೆ ಮಾಹಿತಿ ಗೊತ್ತಿದೆ, ಅದು ನಾನು ಹೇಳೋದಿಲ್ಲ. ಬಟ್ ನಾನು ಸ್ವಚ್ಛ ಭಾರತ್ ಮಿಷನ್ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಿಮಗೂ ಅದು ನೀವು ಆ ಕೆಲಸದಲ್ಲಿ ಫೀಲ್ಡ್ ಲೆವೆಲಲ್ಲಿ ನೀವು ಅದನ್ನು ಅಳವಡಿಸ್ಕೊಂಡು ನೀವು ಕೆಲಸ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಸಬ್ಜೆಕ್ಟನ್ನು ನಿಮಗೆ ಮಾಡ್ತಾ ಇರೋದು. ಮುಖ್ಯವಾಗಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಏನೇನು ಕಾಂಪೋನೆಂಟ್ ಬರ್ತಾನ ಗೊತ್ತಿದ್ದಾರೆ, ಏನೇನು ಘಟಕಾಂಶಗಳು ಇದಾವೆ ಅಂತ ಹೇಳಿ ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಶೌಚಾಲಯಗಳನ್ನ ಕಟ್ಟಿಸೋದು ಸೋಪ್ ಬಿಟ್ಟಾಗಲಿ ನೆಕ್ಸ್ಟ್ ಕಪ್ಪು ನೀರು ಆರ್ ಬೂದು ನೀರು ಓಕೆ. ಕಪ್ಪು ನೀರು ಆದ್ರೆ ಗ್ರೇ ವಾಟರ್ ಅಂತ ಬರುತ್ತೆ, ಗ್ರೇ ವಾಟರ್ ಅದರಲ್ಲಿ ಕಪ್ಪು ನೀರು ಬೂದು ನೀರು ಅಂತ ಬರುತ್ತೆ. ಆ ಎರಡರಲ್ಲಿ ವ್ಯತ್ಯಾಸ ಗೊತ್ತಿದ್ದಾರೆ, ನಿಮ್ಗೆ ಗೊತ್ತಿರುತ್ತೆ ಹೇಳಿರ್ತಾರೆ. ಕಪ್ಪು ನೀರು ಅದರಲ್ಲಿ ಯಾವ್ದು ಬರುತ್ತೆ? ಕಪ್ಪು ನೀರಲ್ಲಿ ಬೂದಿ ನೀರು ಅಂದ್ರೆ ಓಕೆ, ಚರಂಡಿ ನೀರು. ಚರಂಡಿ ಯಾವ ನೀರು ಬರ್ತವೆ? ಸ್ನಾನ ಮಾಡಿದ ನೀರು, ಪಾತ್ರೆ ನೀರು, ಬಟ್ಟೆ ತೊಳೆದ ನೀರು, ಬೇರೆ ಬೇರೆ ಏನೆಲ್ಲ ನಾವು ಅಡುಗೆ ಮನೆಯಲ್ಲಿ ಏನೇನು ಯೂಸ್ ಮಾಡ್ತೀವಿ ಆ ನೀರೆಲ್ಲ ಅದನ್ನು ನಾವು ಬೂದಿ ನೀರು ಅಂತ ಕರಿತೀವಿ. ಆಯ್ತಾ? ಕಪ್ಪು ನೀರು ಅಂದ್ರೆ ಯಾವುದು? ಎಸ್ ಸಿ ಎಸ್ ಟಿಗೆ 15,000, 12,000 ಹೌದಾ? ಗೊತ್ತಿದೆ. ಬಟ್ ಆದ್ರೆ ಅದು ಹಳೆ ಆರ್ಡರ್. ಈಗ ಎಷ್ಟಾಗಿದೆ? ಎಸ್ ಸಿ ಎಸ್ ಟಿಗೆ ಎಷ್ಟು, ಜನರಲ್ಗೆ ಎಷ್ಟು? ಅದನ್ನೇ ಡಬಲ್ ಗುಂಡಿ ಜೊತೆಗೆ ಯಾವುದೇ ಗುಂಡಿ, ನಾವು ಡಬಲ್ ಗುಂಡಿ ಫಸ್ಟ್ ಇಂದ ಪ್ರೇರೇಪಣೆ ಮಾಡಿ ನಾವು ಕಟ್ಸ್ತಕ್ಕಂತ ಒಂದು ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಆದ್ರೆ ಎಸ್ ಸಿ ಎಸ್ ಟಿಗೆ 20,000, ಅದು ನಿಮಗೂ ನೆನಪಿರಲಿ. ನೀವು ಕಟ್ಸೋರಾಗ್ಲಿ, ನೀವು ಯಾರಿಗಾದ್ರೂ ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಆದ್ರೆ 20,000 ನಾವು ಕೊಡ್ತೀವಿ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹಾಕ್ತೀವಿ. ಬೇರೆ ಯಾವುದೇ ಚೆಕ್ ಬರ್ ಕೊಡೋದಾಗ್ಲಿ, ಏಜೆನ್ಸಿ ಕೊಡೋದಾಗ್ಲಿ, ಬೇರೆ ಬೇರೆ ಯಾವುದು ರೂಪದಲ್ಲಿ ನಾವು ಅಮೌಂಟ್ ಕೊಡೋದಿಲ್ಲ. ಡೈರೆಕ್ಟ್ ಆಗಿ ಜನರಲ್ಗಾದ್ರೆ 12,000, ಎಸ್ ಸಿ ಎಸ್ ಟಿ ಆದ್ರೆ 20,000 ನಾವು ಅಮೌಂಟ್ ಕೊಡ್ತೀವಿ. ಹೌದಾ? ಓಕೆ. ಅದು ಆದ್ಮೇಲೆ ನೆಕ್ಸ್ಟ್ ನಮ್ಮ ಈ ಒಂದು ಸ್ಕೀಮ್ ಅಡಿಯಲ್ಲೇ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತೆ ಪಂಚಾಯತ್ಗಳಿಗೆ ಬೇರೆ ಬೇರೆ ಎಲ್ಲ ನಾವು ಇನ್ಸ್ಟಿಟ್ಯೂಷನಲ್ ಡೀಟೇಲ್ಸ್ ಏನಿದ್ದಾವೆ, ಸಾಂಸ್ಥಿಕ ಸಂಸ್ಥೆಗಳು ಏನೇನಿದ್ದಾವೆ ಅವೆಲ್ಲವೂ ಸಹಿತ ನಾವು ಶೌಚಾಲಯನ ಕಟ್ಸ್ಕೊಡೋ ಥರ ಮಾಡಿದ್ವಿ. ಶಾಲೆಗಳು ಕೊಟ್ಟಿದ್ವಿ, ಅಂಗನವಾಡಿಗಳು ಕೊಟ್ಟಿದ್ವಿ, ಎಲ್ಲವೂ ಕೊಟ್ಟಿದ್ವಿ. ಓಕೆ, ಇಷ್ಟು ನಮ್ಮ ವಿಷಯ. ಆದರೆ ಇದೆಲ್ಲ ಒಂದು ಓವರಲ್ ಆಗಿ ಇದು ಏನು ಯಾವ ವಿಷಯದ ಮೇಲೆ ಕೆಲಸ ಮಾಡುತ್ತೆ? ಸ್ವಚ್ಛತೆ ಸಂಬಂಧಪಟ್ಟಂಗೆ ಕೆಲಸ ಮಾಡುತ್ತೆ. ಹೌದಾ? ನಾವು ಶೌಚಾಲಯ ಕಟ್ಸ್ಕೊಡೋ ಉದ್ದೇಶ ಏನು? ಸ್ವಚ್ಛತೆಯನ್ನು ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ಜನರಿಗೆ ರೋಗ ರುಜಿನಗಳನ್ನು ತಪ್ಪಿಸ್ಬೇಕು. ಯಾವ್ಯಾವ ರೋಗಗಳು ಬರ್ತದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಕಾಲನ ಆಗಲಿ, ಟೈಫಾಯ್ಡ್ ಆಗಲಿ, ರಕ್ತಹೀನತೆ ಆಗಲಿ, ಬೇರೆ ಬೇರೆ ಮತ್ತೆ ಜಂತುಗಳ ಕಾಯಿಲೆ ಆಗಲಿ, ಆ ಥರ ಕಾಯಿಲೆಗಳು ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಚ್ಛತೆ ಮತ್ತು ಶುಚಿತ್ವದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ವಚ್ಛ ಭಾರತ್ ಮಿಷನ್ ಯೋಜನೆಗೆ ಕೆಲಸ ಮಾಡ್ತೀವಿ. ಹೌದಾ? ಆ ಒಂದು ಉದ್ದೇಶಕ್ಕಾಗಿನೇ ಇದರಲ್ಲಿ ನಾವು ಕೆಲಸ ಮಾಡೋದಾದ್ರೆ ಪ್ರತಿಯೊಂದು ವಿಷಯದಲ್ಲಿ ಸಹಿತ, ಪ್ರತಿಯೊಂದು ಸೆಕ್ಟರ್ದಲ್ಲಿ ಸಹಿತ ನಾವು ಸ್ವಚ್ಛತೆ ಮತ್ತು ಶುಚಿತ್ವದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡ್ತೀವಿ. ಆದರೆ ಶೌಚಾಲಯಕ್ಕೆ ಒಂದು ವಿಷಯ ನಾವು ತಗೊಳೋದಾದ್ರೆ
ನೆಕ್ಸ್ಟ್ ನಾವು ಶೌಚಾಲಯ ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲ ಒಬ್ಬ ಮನೆ ಸುತ್ತಮುತ್ತ ಮಾತ್ರ ನಾವು ಕೆಲಸ ಮಾಡ್ತೇವೆ ಸ್ವಚ್ಛತೆ. ಸಮುದಾಯ ಮಟ್ಟದಲ್ಲಿ ಯಾವ ತರ ಸ್ವಚ್ಛತೆ ಮತ್ತು ಸುರಕ್ಷಿತ ಕಾರ್ಯಕ್ರಮಗಳು ಮಾಡಬಹುದು? ಸಮುದಾಯದ ಶೌಚಾಲಯ ಕಟ್ಟಿಸಿ ಹೊರಗಡೆ ಯಾರಾದ್ರೂ ಬಂದಿದ್ರೆ ಮದುವೆ ದೇವ್ರ ಕಾರ್ಯಗಳು ಆದ್ರೆ ಇಲ್ಲ ಬೇರೆ ಬೇರೆ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ರೆ ಅಂತ ಟೈಮಲ್ಲಿ ಆ ಜನರನ್ನ ಮನೆ ಕರ್ಕೊಂಡು ಹೋಗಿ ಟಾಯ್ಲೆಟ್ ಮಾಡ್ಸಕ್ ಆಗಲ್ಲ. ಅಂತ ಟೈಮಲ್ಲಿ ಇಲ್ಲ ಜನರಿಗೆ ಏನಾದರೂ ಸ್ಥಳದ ಸಮಸ್ಯೆ ಇರುತ್ತೆ, ಇಲ್ಲ ಬೇರೆ ಬೇರೆ ಅಲ್ಲೇನು ಕಲ್ಲು ಬರ್ತಿರುತ್ತೆ ಮತ್ತೆ ನೀರು ಬರ್ತಿರುತ್ತೆ, ಬೇರೆ ಬೇರೆ ಸಮಸ್ಯೆ ಇರೋದ್ರಿಂದ ಅಂತ ಜನರಿಗೆ ಶೌಚಾಲಯ ಕಟ್ಸ್ಕೊಳಕ್ ಆಗದೇ ಇರ್ತಕ್ಕಂಥ ಜನರಿಗೆ ಒಂದು ಸಮುದಾಯ ಶೌಚಾಲಯವನ್ನು ನಾವು ಕಟ್ಸ್ಕೊಡ್ತೀವಿ. ಆ ಸಮುದಾಯ ಶೌಚಾಲಯ ನಮಗೀಗ ಗೌರ್ಮೆಂಟ್ ಜಾಗ ಇರಬೇಕು, ಇಲ್ಲ ಪ್ರೈವೇಟ್ ಜಾಗ ಇದ್ರೂ ಸಹ ಆ ಪಂಚಾಯತಿ ಜಾಗ ಬರ್ಕೊಡೋ ಥರ ಇರಬೇಕು. ಆ ಒಂದು ಶೌಚಾಲಯ ಸಮುದಾಯ ಶೌಚಾಲಯ ಕಟ್ಸ್ಕೊಳ್ಳೋರಿಗೆ ನಾವು ಗ್ರಾಮ ಪಂಚಾಯತಿಗೆ 2,10,000 ನಾವು ಅಮೌಂಟ್ ಕೊಡ್ತೀವಿ. 2,10,000 ಇನ್ನೊಂದು 90,000 50% ಅಮೌಂಟಲ್ಲಿ ನಾವು ಕೊಡ್ತೀವಿ. ಟೋಟಲ್ ಆಗಿ 3,00,000 ಅದರಲ್ಲಿ ನಾವು ಸಮುದಾಯ ಶೌಚಾಲಯ ನಾವು ಕಟ್ಸ್ಕೊಡ್ತೀವಿ. ನಾವು ಅದರಿಂದ ಪಂಚಾಯತಿ ರಿಲೀಸ್ ಮಾಡ್ತೀವಿ, ಪಂಚಾಯತ್ ಕಡೆಯಿಂದ ಯಾರಿಗಾದ್ರೂ ಮಾಡ್ಕೊಂಡು ಕಟ್ಸ್ಬೋದು. ಈ ಥರ ಯಾರ ಮತ್ತೆ ಆ ಒಂದು ಸಮುದಾಯ ಶೌಚಾಲಯವನ್ನು ಯಾರು ನಿರ್ವಹಣೆ ಮಾಡಬೇಕು? ಪಂಚಾಯತಿದವರನ್ನು ನಿರ್ವಹಣೆ ಮಾಡಬೇಕು. ಅಂದರೆ ಅವ್ರು ಬರ್ಕೊಡ್ಬೇಕು ನಮಗೆ, ಯಾರು ನಿರ್ವಹಣೆ ಮಾಡ್ತಾರೆ, ಇಲ್ಲ ಏಜೆನ್ಸಿ ಕೊಡ್ತಾರೆ, ಮಹಿಳಾ ಸಂಘದವ್ರು ಕೊಡ್ತಾರೆ, ಇಲ್ಲ ಯಾರಾದರೂ ಸಂಘದವ್ರು ಮುಂದೆ ಬಂದಿದ್ದಾರೆ ಅದು ನಿರ್ವಹಣೆ ಮಾಡೋಕ್ಕಾಗ್ತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ಸಮುದಾಯ ಶೌಚಾಲಯವನ್ನು ನಾವು ಕೊಡ್ತೀವಿ. ಓಕೆ, ಇದೆಲ್ಲ ಒಂದು ಇಂಡಿವಿಜುವಲ್ ಶುಚಿತ್ವ ಮತ್ತು ಸ್ವಚ್ಛತೆ ಸಂಬಂಧಪಟ್ಟಂಗಾದ್ರೆ ಸಮುದಾಯ ಆಧಾರಿತ ಶುಚಿತ್ವದ ಬಗ್ಗೆನೂ ನಾವು ಗಮನ ಹರಿಸ್ಬೇಕಲ್ಲ. ಈಗ ಶಾಲೆ, ಅಂಗನವಾಡಿ, ಬಸ್ ಸ್ಟ್ಯಾಂಡ್ನಲ್ಲಿ, ದೇವಸ್ಥಾನದಲ್ಲಿ ಕಸ ಎಲ್ಲಿ ಹಾಕ್ತಾರೆ? ಎಲ್ಲಿ ಹಾಕ್ತಾರೆ? ತಿಪ್ಪಿಗೆ ಹಾಕ್ತಾರೆ. ಇಲ್ಲಾಂದ್ರೆ ದೇವಸ್ಥಾನದವ್ರು ಎಲ್ಲಿ ಹಾಕ್ತಾರೆ ಕಸ? ಅದು ಎಲ್ಲೆಲ್ಲ ರೋಡ್ ಬಗ್ಗೆ ಹಾಕ್ತಾರೆ, ಇಲ್ಲ ಶಾಲೆದವ್ರು ಯಾರೇ ಆಗ್ಲಿ, ಹೌದಾ, ಈ ಹೋಟ್ಲದವ್ರು ಎಲ್ಲಿ ಹಾಕ್ತಾರೆ? ರೋಡ್ಗೆ ಹಾಕ್ತಾರೆ. ಇಲ್ಲ ಚಿಕನ್ ಅಂಗಡಿದವ್ರು ಎಲ್ಲಿ ಹಾಕ್ತಾರೆ? ಅದು ರೋಡ್ಗೆ ಹಾಕ್ತಾರೆ, ಹೌದಾ. ಆ ಥರ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ. ನಾವು ವ್ಯಕ್ತಿಗತವಾಗಿ ನಾವು ಕಾನ್ಸಂಟ್ರೇಟ್ ಮಾಡಿದ್ಮೇಲೆ ಸಮುದಾಯನು ನಾವು ಸ್ವಚ್ಛತೆ ಶುಚಿತ್ವ ಕಾಪಾಡ್ಬೇಕಲ್ಲ. ಆ ಒಂದು ಉದ್ದೇಶಕ್ಕಾಗಿನೇ ನಾವು ಘನತ್ಯಾಜ್ಯ ಘಟಕವನ್ನು, ಘನತ್ಯಾಜ್ಯದ ಒಂದು ಘಟಕದ ಮೂಲಕ ನಾವು ಕಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಸ್ಕೀಮಲ್ಲಿ ಇಟ್ಕೊಂಡಿದ್ದೀವಿ. ಅಂದರೆ ನಾವು ಪ್ರತಿ ಒಂದು ಗ್ರಾಮ ಪಂಚಾಯತ್ಗೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯೇ ಲಾಸ್ಟ್ ಟೈಮ್ ಆದರೆ ನಾವು 10,00,000 ಅಮೌಂಟ್ ಕೊಟ್ಟು ಘಟಕವನ್ನು ಕಟ್ಟಿಸ್ತಾ ಇದ್ವಿ. 10,00,000 ಅಮೌಂಟ್ ಕೊಟ್ಟು ನಾವು ಘಟಕನ ಕಟ್ಟಿಸ್ತಾ ಇದ್ವಿ. ಅದು ಫೇಸ್ 1 ಗ್ರಾಮ ಪಂಚಾಯತ್ಗಳು. ಫೇಸ್ 2 ಗ್ರಾಮ ಪಂಚಾಯತ್ಗಳು ಇತ್ತೀಚೆಗೆ ಆಗ್ತಕ್ಕಂಥ ಫೇಸ್ 2 ಗ್ರಾಮ ಪಂಚಾಯತ್ಗಳು. ಅದಕ್ಕೆ NRG ಅಡಿನೇ 20,00,000 ಕೊಡ್ತಾ ಇದ್ವಿ. ನೀವು NRG ಕೆಲಸ ಮಾಡ್ಬಿಡ್ತಾರೆ, ಹೌದಾ? ಯಾರಾದರೂ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ 20-25 ಲಕ್ಷದ ಶೆಡ್ ಕಟ್ಟಿದಾರ? ಕಟ್ಟಿರ್ತಾರೆ. ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಫೇಸ್ 2 ಗ್ರಾಮ ಪಂಚಾಯತ್ ಆಲ್ಮೋಸ್ಟ್ ಅಲ್ಲಿ ಫೇಸ್ 2 ಗ್ರಾಮ ಪಂಚಾಯತ್ಗಳು ಇದಾವೆ ನಿಮ್ಮ ಡಿಸ್ಟಿಕ್ನಲ್ಲಿ ಸಹಿತ. ಅಲ್ಲಿ ಸಹಿತ 20,00,000 NRG ಅಡಿಯಲ್ಲಿ ತಗೊಂಡು ಆ ಶೆಡ್ನ ಕಟ್ಟಬೇಕಂತೇಳಿ ನಾವು ಹೇಳಿದ್ವಿ. ಆಲ್ಮೋಸ್ಟ್ ಅಲ್ಲಿ ಕಟ್ಟಿದ್ದಾರೆ, ಆಯ್ತಾ? ಆ ಥರನೂ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಮುಖ್ಯವಾಗಿ ಯಾರನ್ನ ಆ ಶೆಡ್ನಲ್ಲಿ ನಿರ್ವಹಣೆ ಮಾಡ್ತಾರೆ? ಗ್ರಾಮ ಪಂಚಾಯತ್ನವ್ರು ನಿರ್ವಹಣೆ ಮಾಡ್ತಾರಾ? ಇಲ್ಲ, ಗ್ರಾಮ ಪಂಚಾಯತ್ನವ್ರು ಮಾಡ್ತಾರೆ, ಸಿಬ್ಬಂದಿ ಮಾಡ್ತಾರೆ. ಇಲ್ಲ, ಅದಕ್ಕಾಗಿಯೇ ಸ್ವಸಹಾಯ ಸಂಘದವರು, ಯಾರು ಸ್ವಸಹಾಯ ಸಂಘದವ್ರು ಅಂದರೆ ಅವ್ರು ಪ್ರೈವೇಟ್ ಆಗಲಿ, ನಾವು ಅದಕ್ಕಾಗಿ ಎಲ್ಲ ಪ್ರೈವೇಟ್ ಸಂಘಗಳು, ಬೇರೆ ಬೇರೆ ಸಂಘಗಳು ಎಲ್ಲ ಸೇರಿಕೊಂಡು, ಆಯ್ತಾ, ಒಂದು GPLF ಒಕ್ಕೂಟ ಅಂತ ಮಾಡಿರ್ತಾರೆ. ಆ GPLF ಒಕ್ಕೂಟದ ಮೂಲಕ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಅಗ್ರಿಮೆಂಟ್ ಮಾಡ್ಕೊಂಡು, MOU ಮಾಡ್ಕೊಂಡು, ಆ ಗ್ರಾಮ ಪಂಚಾಯತಿ ಒಂದು ನಮ್ಮ MOU ಆಗಿರುತ್ತೆ. ಯಾರು ಏನ GPLF ಒಕ್ಕೂಟದ್ರೆ ಆ ಸಿಬ್ಬಂದಿಗಳು ಒಂದು 3 ಮಹಿಳಾ ಸ್ವಸಹಾಯ ಸಂಘದ ಕಡೆಯಿಂದ ಒಂದು 2-3 ಹೆಲ್ಪರ್ನ ಕಳಿಸ್ತಾರೆ, ಒಬ್ರು ವುಮೆನ್ ಡ್ರೈವರ್ನ. ನಾವು ಕಡ್ಡಾಯವಾಗಿ GPLF ಮೂಲಕನೇ ನಾವು ಘನತ್ಯಾಜ್ಯ ಘಟಕಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದು ಮಹಿಳೆಯರು ಯಾಕಂದ್ರೆ ಈ ಉದ್ದೇಶ ಏನಂದ್ರೆ GPLF ಮೂಲಕ ನಿರ್ವಹಣೆ ಮಾಡ್ತಕ್ಕಂಥ ಮಹಿಳೆಯರ ಒಂದು ಸಬಲೀಕರಣ, ಮಹಿಳೆಯರಿಗೆ ಒಂದು ಸ್ವತಂತ್ರವಾಗಿ ಬೆಳೀಲಿ, ಮಹಿಳೆಯರ ಸಹ ಒಂದು ಆರ್ಥಿಕವಾಗಿ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮ ನಮ್ಮ SBM ಸಹಿತ ನಾವು ಎಲ್ಲೆಲ್ಲೊಂದು ಸಿಬ್ಬಂದಿ ಉತ್ತರವನ್ನು ಆ ಮಹಿಳೆಯರಿಗೆ ಕೊಟ್ಟು ಸ್ವತಂತ್ರವಾಗಿ ಅವರು ಮಾಡ್ಕೊಂಡು, ನಾವೇನು ಕೊಟ್ಟಿರ್ತೀವಿ, ಗಾಡಿ ಕೊಡ್ತೀವಿ, ಶೆಡ್ ಕೊಡ್ತೀವಿ, ಮತ್ತೆ ನಾವು ಡಸ್ಟ್ಬಿನ್ ಸಹಿತ ಮನೆ ಮನೆಗೆ ಹಂಚಿರ್ತೀವಿ. ಆಯ್ತಾ, ನೀವು ಬಂದು ಕೆಲಸ ಮಾಡ್ಕೊಂಡು ಹೋಗಿ ನಿರ್ವಹಣೆ ಮಾಡ್ಕೊಂಡು ಕಸ ಕಲೆಕ್ಟ್ ಮಾಡ್ಕೊಬರಕು, ಶೆಡ್ನಲ್ಲಿ ವಿಂಗಡಣೆ ಮಾಡಬೇಕು. ಮನೆ ಮನೆಯಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಕಸನ ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಿ ಅದರಿಂದ ವ್ಯಾಲ್ಯೂಯಬಲ್ ಕಸ ಏನಿರುತ್ತೆ ಅಂದರೆ ಬೆಲೆ ಬಾಳ್ತಕ್ಕಂಥ ಕಸ. ಬೆಲೆ ಬಾಳ್ತಕ್ಕಂಥ ಕಸ ಅಂದರೆ ಎಲ್ಲವೂ ಗೊತ್ತಿರುತ್ತೆ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ, ಗೊಬ್ಬರ ಚೀಲಗಳು ಸಿಗ್ತವೆ, ಆಲು ಪ್ಯಾಕೆಟ್ ಸಿಗುತ್ತೆ, ಮತ್ತು ಎಣ್ಣೆ ಪ್ಯಾಕೆಟ್ ಸಿಗುತ್ತೆ, ಇನ್ನು ಬೇರೆ ಬೇರೆ ಬೀರ್ ಬಾಟ್ಲು ಸಿಗ್ತವೆ, ಮತ್ತು ಇನ್ನು ಯಾವ ಸ್ವತಂತ್ರವಾಗಿ ಬೆಳಿಬೇಕಂತ ಹೇಳಿದ್ರೆ ಅದರಿಂದ ಬರ್ತಕ್ಕಂಥ ಆದಾಯನ
ಮತ್ತೆ ಅವರಿಗೆ ಸಂಬಳ ಮತ್ತೆ ಗಾಡಿ ಡೀಸೆಲ್ ಮತ್ತೆ ಕರೆಂಟ್ ಬಿಲ್ ಆ ತರ ನೋಡ್ಕೊಂಡು ಹೋಗ್ಬೇಕಂತೇಳಿ ಒಂದು MOU ಮಾಡಿಸಿ ಅವರು ಸ್ವತಂತ್ರವಾಗಿ ಆ ತರ ಮಾಡ್ತಕ್ಕಂಥದ್ದು. ಓಕೆ, ಇದರಲ್ಲಿ ಮುಖ್ಯವಾಗಿ ನಾವು ಹೇಳೋದಾದ್ರೆ ಇದು ಇಷ್ಟು ನಾವು ಗಣತ್ಯಾಜ್ಯ ಘಟಕದ ಸಮುದಾಯ ಆಧಾರ ಸಂಬಂಧಪಟ್ಟಂಗೆ ಮಾಡೋದಾದ್ರೆ ಅದರಲ್ಲಿ ಕಸದರಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು ವಿಧ ಅಂತ ಹೇಳಿ? ಹೌದಾ, ನೀವು ತಿಳ್ಕೊಂಡ್ರದು ಇಷ್ಟು ಎರಡು ಮಾತ್ರ. ಹೌದಾ, ಇನ್ನ ಒಂದಿದೆ ಯಾಕೆ ಕಸ? ಅದು ಯಾವ ಕಸದಲ್ಲಿ ಬರುತ್ತೆ? ಅದಕ್ಕೆ ಫಸ್ಟ್ ನಮ್ಮ ಹೆಣ್ಮಕ್ಳು ಸಹಿತ ಯಾಕಂತ ಹೇಳಿದ್ರೆ ಮಹಿಳೆಯ ಸಬಲೀಕರಣ, ಮಹಿಳೆಯರ ಒಂದು ಅಭಿವೃದ್ಧಿ ಆಗ್ಬೇಕನ್ನೋದು ಉದ್ದೇಶ ಏನಂದ್ರೆ ಮನೆ ಹಂತದಲ್ಲೇ ಆಗ್ಬೇಕನ್ನೋದು. ಅದಕ್ಕೆ ಮಹಿಳೆ ಹೆಣ್ಮಕ್ಳು ಗೊತ್ತಿದ್ರೆ ತಾನೆ ಅವಲ್ಲಿ ಡಸ್ಟ್ಬಿನ್ ಕೊಟ್ಟಿರ್ತಾರೆ, ಆ ಡಸ್ಟ್ಬಿನ್ದಲ್ಲಿ ವಾಪಸ್ ಯಾವ್ದಾದ್ರಲ್ಲಿ ಹಾಕ್ಬೇಕಂತೇಳಿ ಹಸಿರು ಮತ್ತು ನೀಲಿ ಡಬ್ಬಿಗಳನ್ನು ಬಕೆಟ್ಗಳು ಕೊಟ್ಟಿರ್ತೀವಿ. ಕಸದಲ್ಲಿ ಮೂರು ವಿಧ, ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಅಂತ. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಈ ಒಂದು ನಿಮ್ಮ ಯಾಕಂತ ಹೇಳಿದ್ರೆ ಹಸಿ ಕಸ ನಿಮ್ಗೆ ಗೊತ್ತಿದೆ, ಒಣ ಕಸ ಗೊತ್ತಿದೆ, ಅಪಾಯಕಾರಿ ಕಸ ಅಂದ್ರೆ ಯಾವುದು? ಗಾಜು, ಇಂಜೆಕ್ಷನ್, ಗ್ಲೂಕೋಸ್ ಬಾಟ್ಲು, ಸಿರಪ್ ಬಾಟ್ಲು, ಮತ್ತಿನ್ನ ಬ್ಯಾಟ್ರಿ ಸೆಲ್ಲುಗಳು, ಮತ್ತಿನ್ನ ಬ್ಯಾಂಡೇಜ್ಗಳು, ಬಲ್ಪು. ಆಯ್ತಾ, ಇನ್ನು ನೆಕ್ಸ್ಟ್ ಇನ್ನ ಮುಖ್ಯವಾಗಿ ನಾವು ಈ ಒಂದು ಸಬ್ಜೆಕ್ಟ್ ಬರೋಕ್ಕಾಗಿದೆ ಇಷ್ಟೆಲ್ಲ ನಾನು ಹೇಳ್ಕೊಂಡು ಬಂದಿದ್ದು ಮೆನ್ಸ್ಟ್ರುವಲ್ ಹೈಜೀನ್ ಸಂಬಂಧಪಟ್ಟಂಗೆ, ಮೆನ್ಸ್ಟ್ರುವಲ್ ಹೈಜೀನ್. ಆದರೆ ನ್ಯಾಪ್ಕಿನ್ ಪ್ಯಾಡ್ ಬಗ್ಗೆ ಗೊತ್ತಾ? ಯಾರು ಮಾತಾಡೋದಲ್ಲ. ಹೌದಾ, ನ್ಯಾಪ್ಕಿನ್ ಪ್ಯಾಡ್ ಸಹಿತ ಅಪಾಯಕಾರಿ ಕಸ. ಹೌದಾ, ನಾವು ಅಪಾಯಕಾರಿ ಕಸ ಅಂತ ಹೇಳಿದ ತಕ್ಷಣ ನಾವು ಎಲ್ಲಿ ಬಿಸಾಕ್ತೀವಿ ಅಪಾಯಕಾರಿ ಕಸ ಅಂದರೆ? ಆಲ್ಮೋಸ್ಟ್ ಅಲ್ಲಿ ನಾವು ಹೆಣ್ಮಕ್ಳು ನಮ್ಮ ಹಳ್ಳಿ ಊರ್ದವ್ರಿದ್ರೆ ಏನು ಮಾಡ್ತಾರೆ, ಒಂದು ಕವರ್ನ ಸುತ್ತಿ ಎಲ್ಲಾದರೂ ಬೇಲೆಯಲ್ಲಿ ಒಗಿತಾರೆ, ಇಲ್ಲ ತಿಪ್ಪೆಯಲ್ಲಿ ಒಗಿತಾರೆ. ಇನ್ನೂ ಹಳೆ ಹೆಣ್ಮಕ್ಳು ಇದ್ರೆ ಅಂಥವ್ರು ಏನು ಮಾಡ್ತಾರೆ, ಒಲೆಯಲ್ಲಿ ಹಾಕಿ ಸುಡ್ತಿರ್ತಾರೆ. ಹೌದಾ, ಇಲ್ಲ ಅಂದರೆ ಈಗಿನ ಮಾಡರ್ನ್ ಯುಗದಲ್ಲಿ ನಮ್ಮ ಸ್ವಲ್ಪ ಓದ್ಕೊಂಡಿರ್ತಕ್ಕಂಥ ಹುಡುಗರಾದರೆ, ಇಲ್ಲ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಹುಡುಗರಾದರೆ ಹೆಣ್ಮಕ್ಳು ಅವ್ರೇನು ಮಾಡ್ತಾರೆ, ಹಾಸ್ಟೆಲ್ಲು ಟಾಯ್ಲೆಟ್ ರೂಮ್ಗಳಲ್ಲಿ ಹಾಕ್ತಾರೆ. ಆ ಟಾಯ್ಲೆಟ್ ರೂಮ್ಗಳಲ್ಲಿ ಎಲ್ಲಿ ಹೋಗ್ತದೆ, ಅದು ಬ್ಲಾಕ್ ಆಗ್ತದೆ, ಇಲ್ಲಾದ್ರೆ ಹೊರಗಡೆ ಹೋಗಿರ್ತದೆ, ದೊಡ್ಡ ರಾಶಿಗಟ್ಟಲೆ ಬಿದ್ದಿರ್ತಾರೆ. ಹೌದಾ, ಆ ಒಂದು ಉದ್ದೇಶದಿಂದ ಈ ಒಂದು ಅಪಾಯಕಾರಿ ಕಸವನ್ನು ಸಹಿತ ನಾವು ಹುಷಾರದಿಂದ ನಾವು ಅದನ್ನು ಸಹಿತ ಮೇಂಟೈನ್ ಮಾಡ್ಬೇಕಂತೇಳಿ ನಮ್ಮ ಗೌರ್ಮೆಂಟ್ ಈ ಒಂದು ಬೈಲವನ್ನು ಸಹಿತ ಹೊರಡಿಸಿದೆ. ಇದು ಗೌರ್ಮೆಂಟ್ ಯಾವುದು, ನಮ್ಮ ಸರ್ಕಾರ. ಹೌದಾ, ಈ ಅಪಾಯಕಾರಿ ಕಸದಲ್ಲಿ ನೀವೆಲ್ಲವನ್ನು ಒಂದು ಕಡೆ ತೆಗೆದಿಟ್ರೆ ಇದು ಒಂದು ಹುಷಾರದಿಂದ ಇದನ್ನ ಮೇಂಟೈನ್ ಮಾಡಬೇಕು. ಯಾವ ಥರ ಮನೆ ಮನೆಯಿಂದ ಇದನ್ನು ಕಲೆಕ್ಟ್ ಮಾಡಬೇಕು? ಹೆಣ್ಮಕ್ಳು ಅಷ್ಟು ಸುಲಭ ಕೊಟ್ಬಿಡ್ತಾರ? ನೀವಾದ್ರೂ ಸ್ವಲ್ಪ ಏನು ಎಜುಕೇಟೆಡ್ ಇದ್ರಿ, ಅರ್ಥ ಮಾಡ್ತಾರೆ ಕೇಳ್ತೀರಿ, ಬೇರೆಯವ್ರು ಹೆಣ್ಮಕ್ಳು ಹಂಗೆ ಕೊಟ್ಬಿಡ್ತಾರ? ಕೊಡೋದಲ್ಲ. ನಮ್ಮ ಸ್ವಚ್ಛತಾ ಕಾರ್ಮಿಕರು ಮನೆ ಮನೆಗೆ ಬಂದು ಹೇಳ್ತಾರೆ, ಏನು ಹೇಳ್ತಾರೆ, ಈ ನ್ಯಾಪ್ಕಿನ್ ಪ್ಯಾಡ್ಗಳು ಎಲ್ಲಿ ಬೇಕಲ್ಲಿ ಬಿಸಾಕ್ಬಾರ್ದಂತೆ, ಬಿಸಾಕಿದ್ರೆ ಅಲ್ಲೆಲ್ಲ ನಾಯಿಗಳು ಹಂದಿಗಳು ಒತ್ಕೊಂಡು ತಿರುಗಾಡ್ತಾರೆ, ದಾರಿಯಲ್ಲಿ ಹುಡುಗರು ಗಿಡಗಳು ಇಟ್ಕೊಂಡು ತಿರುಗಾಡ್ತಾರೆ. ಹೌದಾ, ಇದೇನು ವಿಶೇಷವಾಗಿ ಇದ್ದಂಗೆ ಅಂತ ಕವರ್ನ ಹಿಡ್ಕೊಂಡು ಮಕ್ಕಳು ಸಹಿತ ಹಿಡ್ಕೊಂಡು ಅಡ್ಡಾಡ್ತಾರೆ, ನಾಯಿಗಳು ಹಿಡ್ಕೊಂಡು ತಿರುಗಾಡ್ತವೆ, ಮತ್ತಿನ ಹಂದಿಗಳು ಎಲ್ಲಿ ಬೇಕಾದ್ರೆ ಅವ್ರು ನಾವೇ ತುಳ್ಕೊಂಡು ತಿರುಗಾಡ್ತೀವಿ. ಆ ಒಂದು ನಮ್ಮ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ತುಳಿಯೋದ್ರಿಂದ ಸಹಿತ ನಮಗೆ ಡೈರೆಕ್ಟ್ ಆಗಿ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಒಂದು ಉದ್ದೇಶಕ್ಕಾಗಿ ನ್ಯಾಪ್ಕಿನ್ ಪ್ಯಾಡ್ ಯಾವ ತರ ನಿರ್ವಹಣೆ ಮಾಡಬೇಕು, ಯಾವ ತರ ನಿರ್ವಹಣೆ ಮಾಡಬೇಕು, ಸುಡ್ಬೇಕು, ಸುಡ್ಬೇಕು. ಹೌದಾ, ಇನ್ನ ಬೇರೆಯವರು ಯಾವ ತರ ನಿರ್ವಹಣೆ ಮಾಡಬೇಕು? ಒಂದು ಒಂದೇ ಒಂದು ಹೇಳ್ಬಿಡ್ತೀನಿ, ನ್ಯಾಪ್ಕಿನ್ ಪ್ಯಾಡ್ಗೆ ಎಷ್ಟು ವರ್ಷ ಆಯುಷ್ ಇದೆ ಗೊತ್ತಾ? ಎಷ್ಟು ವರ್ಷ ಕೊಳೆಯೋದಿಲ್ಲ ಅದು ಮಣ್ಣಿನಲ್ಲಿ ಬಿದ್ರೆ? ಐದು ವರ್ಷ. ಓಕೆ, ನೆಕ್ಸ್ಟ್ ಎಷ್ಟು ವರ್ಷ? ವಿಶ್ವಸಂಸ್ಥೆ ಹೇಳಿರೋ ಪ್ರಕಾರ ಹೇಳ್ತೀನಿ, ಎಷ್ಟು ವರ್ಷ? ಐದು ವರ್ಷ ಅಂತ ಹೇಳಿದ್ರು ಮೇಡಮ್. ನೆಕ್ಸ್ಟ್, ಐದುನೂರು ವರ್ಷ ಆದ್ರೂ ಸಹಿತ ಅದು ಕೊಳೆಯೋದಿಲ್ಲ, ಅದರಲ್ಲಿ ಸಹಿತ ಪ್ಲಾಸ್ಟಿಕ್ ಅಂಶ ಇದೆ ಅಂತ ಅದು ಬಂದಿರತಕ್ಕಂಥದ್ದು. ಐದುನೂರು ವರ್ಷ ನೀವು ತಿಪ್ಪೆಯಲ್ಲಿ ಹಾಕಿಟ್ಟು ಒಂದು ಹತ್ತು ವರ್ಷ ಹಾಕಿ ಒಂದು ಕಡೆ ಮೂಲೆಯಲ್ಲಿ ಇಟ್ಟು ತೆಗೆದು ನೋಡಿದ್ರೆ ಅದು ಅದೇ ಥರ ಅದೇ ಸಿಚುವೇಶನಲ್ಲಿ ಅದೇ ರೀತಿಯಲ್ಲೇ ಇರುತ್ತೆ, ಯಾವುದೇ ರೂಪನ ಬದಲಾವಣೆ ಮಾಡ್ಕೊಂಡಿರೋದಲ್ಲ. ಹೌದಾ, ನೀವು ಐದೈದು ವರ್ಷ ಆಗ್ತಕ್ಕಂಥ ಒಂದು ಪ್ಲಾಸ್ಟಿಕ್ ನಾವು ಎಲ್ಲಿ ಬೇಕಲ್ಲಿ ಬಿಸಾಕಿ ಎಲ್ಲಿ ಬೇಕಲ್ಲಿ ಚರಂಡಿದಲ್ಲಿ ಹಾಕಿ ಅದು ಹೆಂಗ ಮತ್ತೆ ನಮ್ಮ ಪರಿಸರಕ್ಕೆ ಅದು ಸಹಿತ ಮಾರಕತ್ತಾನೆ? ಹೌದಾ, ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಊರಲ್ಲಿ ಎಷ್ಟು ಜನ ಇರ್ತಾರೆ? ಒಂದು ಊರಲ್ಲಿ ಒಂದು ಎಕ್ಸಾಂಪಲ್, ಒಂದು ಸಣ್ಣ ಊರು ಅಂತ ಅನ್ಕೊಂಡು ಸಹ ಒಂದು 2000 ಜನ ಇರ್ತಾರೆ, 2000 ಹೆಣ್ಣು ಗಂಡು ಸೇರಿದ್ರೆ ಸಹ 2000 ಇರ್ತಾರೆ. ಆಯ್ತಾ, 2000 ಅದರಲ್ಲಿ
ಎಡ ಮಕ್ಕಳು ಒಂದು 50% ಗಂಡು ಮಕ್ಕಳು ಒಂದು 50% ಮಾಡಿದ್ರೆ 1000 ಜನ 1000 ಜನ ಆದ್ರೆ ನೆಕ್ಸ್ಟ್ ಅದರಲ್ಲಿ ಹುಡುಗರನ್ನ ಮತ್ತೆ ಮುದುಕರನ್ನ ತೆಗೆದ್ರೆ ಏಜ್ ಆದವರು ತೆಗೆದ್ರೆ ಎಷ್ಟು ಉಳಿತಾರೆ ಎಷ್ಟು ಸಿಗ್ಬೋದು 1000 ಜನದಲ್ಲಿ ಅದೇ ತರ 500 ಜನದಲ್ಲಿ ಒಬ್ಬ ಮಹಿಳೆ ಋತುಮತಿ ಆದ್ರೆ ಎಷ್ಟು ದಿನ ಮೂರ್ಲಿಂದ 5 ದಿನ ಹೌದಾ ಮೂರ್ಲಿಂದ 5 ದಿನ ತನಕ ನಾವು ಋತುಮತಿ ಆದ್ರೆ ಎಷ್ಟು ಪ್ಯಾಡ್ ಚೇಂಜ್ ಮಾಡ್ತೀವಿ ದಿನಕ್ಕೆ ನೀವು ಅದೇ ಹೊರಗಡೆ ಸುಟ್ರೆ ಎಷ್ಟು ಕೆಮಿಕಲ್ ಇರ್ತಕ್ಕಂಥ ಹೊಗೆ ಬರುತ್ತೋ ಅದು ನಮ್ಮ ಪರಿಸರಕ್ಕೆ ಮಾರಕ ಅಂತ ಗೊತ್ತು ಅದೇ ತರ ಆ ಹೊಗೆಯನ್ನ ಫಿಲ್ಟರ್ ಮಾಡಿ ಪರಿಸರಕ್ಕೆ ಬಿಡ್ತಕ್ಕಂಥ ಒಂದು ಇನ್ಸಿನರೇಟರ್ ಅಂತ ಕರೆದಿದ್ವಿ ಇನ್ಸಿನರೇಟರ್ ಅಂತೇಳಿ ನಾವು ಖರೀದಿ ಮಾಡಿಸಿದ್ವಿ ಆ ಇನ್ಸಿನರೇಟರ್ನಲ್ಲೇ ಆ ಒಂದು ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಹಾಕಿ ಸುಡಬೇಕು ಸುಟ್ರೆ ಮಾತ್ರ ಪರಿಸರಕ್ಕೆ ಹಾನಿ ಇಲ್ಲ ಬೇರೆ ಯಾವುದು ಕುಡುಗ ಕೈಯಲ್ಲಿ ಸಿಗೋದಲ್ಲ ನಾಯಿ ಕೈಯಲ್ಲಿ ಸಿಗೋದಲ್ಲ ಮನೆಯಲ್ಲಿ ತುಳ್ಕೊಂಡು ತಿರುಗಾಡೋದು ಇಲ್ಲ ಮತ್ತೆ ಅಲ್ಲಿ ನಾವು ಶೌಚಾಲಯಗಳು ಸುತ್ತ ಬ್ಲಾಕ್ ಆಗೋದಲ್ಲ ಎಲ್ಲಿ ಬೇಕಾದ್ರೆ ಚರಂಡಿಗಳು ತುಂಬೋದಲ್ಲ ಈ ಥರ ಇರ್ತಕ್ಕಂಥ ವಿಷಯನ ನಾವು ಮಹಿಳೆಯರಿಗೂ ಫಸ್ಟ್ ಆಗಿ ಈ ಒಂದು ಸಬ್ಜೆಕ್ಟನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮ್ಮ ಮನೆ ಹಂತದಲ್ಲೇ ನೀವು ಎಲ್ಲಿ ಬೇಕಲ್ಲಿ ಬಿಸಾಕೋದು ಬೇರೆ ಬಿಸಾಕೋದು ತಿಪ್ಪೆಯಲ್ಲಿ ಹಾಕ್ತಕ್ಕಂಥದ್ದು ಕಸದಲ್ಲಿ ಕೊಡ್ತಕ್ಕಂಥದ್ದು ಮನೆ ಮನೆ ಕಸ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ ಯಾವ ಥರ ಕಸ ಕೊಡ್ತಾರೆ ಅಂದರೆ ಪಾಪ ಅವರು ಹೆಲ್ಪರ್ಸ್ ಹೆಣ್ಮಕ್ಳು ಇರ್ತಾರೆ ಅವರು ಊಟ ಮಾಡ್ತಾರೆ ಅವ್ರ ಕೈಯಿಂದ ಊಟ ಮಾಡಬೇಕು ಅವ್ರಿಗೂ ಒಂದು ನಮಗೆ ಯಾವ ಥರ ಒಂಥರ ಬೇಜಾರಾಗುತ್ತೋ ಅವ್ರಿಗೂ ಬೇಜಾರಾಗುತ್ತಾನೆ ಹೌದಾ ಅವ್ರು ಯಾವ್ದು ಕಸ ಕೊಡ್ತಾರೆ ಗೊತ್ತಾ ಎಂಥದ್ದು ಹುಡುಗರು ಟಾಯ್ಲೆಟ್ ಮಾಡಿದರು ಅಂದರೆ ಲೆಟ್ರಿನ್ ಮಾಡಿದ್ರು ಸಹಿತ ಒಂದು ಕವರ್ನ ಸುತ್ತಿ ಕೊಡ್ತಾರೆ ಮತ್ತೆ ಮುಸುರೇನು ನೀರಿನ ಮುಸುರೇನು ಕವರ್ ಹಾಕಿ ಕೊಡ್ತಾರೆ ಮತ್ತೆ ನ್ಯಾಪ್ಕಿನ್ ಪ್ಯಾಡ್ ಸಹ ಕಸದಾಗ ಹಾಕಿ ಕೊಟ್ಬಿಡ್ತಾರೆ ಮಕ್ಕಳು ದೊಡ್ಡ ಕುಂತ್ಕೊಂಡಿರೋದಾಗಲಿ ಯಜಮಾನ್ರು ಟಾಯ್ಲೆಟ್ ಮಾಡಿರ್ತಕ್ಕಂಥದ್ದಾಗಲಿ ನೀವು ಬೇರೆ ಬೇರೆ ಏನೆಲ್ಲ ಇರ್ತಕ್ಕಂಥ ಗಲೀಜು ವಿಷಯನ ಸಹಿತ ನಾವು ಅದರಲ್ಲಿ ಕೊಟ್ಬಿಡ್ತಾರೆ ಯಾವ ಥರ ಮೇಂಟೈನ್ ಮಾಡಬೇಕು ನಮ್ಮ ಸ್ವಚ್ಛತಾ ಹೆಲ್ಪರ್ಸ್ಗಳು ಅಲ್ಲ ಮುಖ್ಯವಾಗಿ ಮಹಿಳೆಯರಾಗಿರೋದ್ರಿಂದ ನಿಮ್ಮ ಮನೆ ಹಂತದಲ್ಲಿ ಹಸಿ ಕಸ ಒಣಕಸ ಅಪಾಯಕಾರಿ ಕಸವನ್ನು ಬೇರೆ ಬೇರೆ ಮಾಡಿಕೊಡ್ರಿ ಇನ್ನು ಒಂದು ಇನ್ಸಿನೇಟರ್ ನೀವು ಏನಾದರೂ ಸಾಧ್ಯವಾದಷ್ಟು ಡೈರೆಕ್ಟಾಗಿ ನ್ಯಾಪ್ಕಿನ್ ಪ್ಯಾಡ್ಗಳು ಇದ್ದರೆ ಒಂದು ಪ್ರತಿ ಗ್ರಾಮ ಪಂಚಾಯತಿದಲ್ಲಿ ಇನ್ಸಿನೇಟರ್ ಅಂತಿದೆ ಆ ಇನ್ಸಿನೇಟರ್ನ ಆನ್ ಮಾಡಿ ಏನಿಲ್ಲ ಅದೇ ದೊಡ್ಡ ಸೈನ್ಸ್ ಏನು ಟೆಕ್ನಾಲಜಿ ಏನಿಲ್ಲ ಆನ್ ಮಾಡಿದರೆ ಫಸ್ಟ್ 200°C ಬರುತ್ತೆ ಅಂದರೆ 200 ಡಿಗ್ರಿ ಅಂದರೆ ರೆಡ್ ಅಕ್ಷರದಲ್ಲಿ 200°C ಅಂತ ಬರುತ್ತೆ ಆ 200°C ಬಂದಾಗ ಡೋರ್ ತೆಗೆದು ನ್ಯಾಪ್ಕಿನ್ ಪ್ಯಾಡನ್ನು ಒಳಗಡೆ ಹಾಕೋದು ಹಾಕಿ ಕ್ಲೋಸ್ ಮಾಡಿದರೆ ಅದು 800 ರಿಂದ 1000°C